ಅದು ಇವತ್ತು ಒಂದು ಹಂತಕ್ಕೆ ಅದನ್ನು ಅದಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದೀನಿ. ಹ್ಯಾಪಿ ಇಷ್ಟು ಒಂದು ದೊಡ್ಡ ಸಿನಿಮಾ ಆಗಕ್ಕೆ ಶುರುವಾದಾಗ ಇಷ್ಟೊಂದು ದೊಡ್ಡ ಸಿನಿಮಾ ಆಗುತ್ತೆ ಇಷ್ಟೆಲ್ಲ ಅನ್ಸ್ಕೊಂಡು ದೊಡ್ಡ ಖಂಡಿತ ಅನ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ನನ್ನೊಳಗಂತೂ ಇದು ಇದನ್ನು ಐದು ಭಾಷೆಗೂ ಇದನ್ನು ತಪ್ಪಿಸ್ಬೇಕು. ಅಂತ ಒಂದು ಒಳ್ಳೆ ಕಥೆ ರೆಡಿ ಮಾಡಿದ್ರು ಪ್ರಶಾಂತ್, ಅಂತ ಒಂದು ಟ್ಯಾಲೆಂಟ್ ಪ್ರಶಾಂತ್ ಡೈರೆಕ್ಷನ್ ಆಗ್ಬೋದು, ಅವ್ರು ಮಾಡೋ ಟೇಕಿಂಗ್ಸ್ ಅಂದರೆ ಅವ್ರು ಬೇರೆ ಸ್ಪೆಷಲ್ ಆಗಿರುತ್ತೆ. ಅವ್ರ ಮೇಕಿಂಗ್ ಆಗ್ಬೋದು, ಇಡೀ ಟೀಮ್ ಏನಿದೆ, ನಮ್ಮ ಮೋಹನ್ ಗೌಡ, ನಮ್ಮ ರವಿ ಬಸ್ರು, ಶಿವು ಆರ್ಟ್ ಡೈರೆಕ್ಟರ್, ಎಲ್ಲರೂ ಪ್ರತಿಯೊಬ್ಬ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು, ಡೈಲಾಗ್ ರೈಟರ್ ಚಂದ್ರಮೌಳಿ, ಇತರ ಎಲ್ಲರೂ ಒಳ್ಳೊಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಅವ್ರು ಒಳ್ಳೆ ಸಿನಿಮಾ ಮಾಡ್ತಾರೆ. ವಿ ಹ್ಯಾವ್ ಅ ಪ್ರೊಡ್ಯೂಸರ್ ಲೈಕ್ ವಿಜಯ್ ಕಿರ್ಗಂದ್ ಮುಂಬಾಳೆ ಫಿಲ್ಮ್ಸ್ ಅಂತ ಪ್ರೊಡಕ್ಷನ್ ಇದ್ದಾರೆ, ಹಿಂದೆ ತಿಳ್ಕೊಳ್ಳೋ ಮಾತು ಇರ್ತದೆ, ಎಲ್ಲ ಸೆಲೆಕ್ಟ್ ಸೇರುತ್ತೆ. ನನ್ನ ಕೆಲಸ ಏನು, ಆ್ಯಸ್ ಅನ್ ಆ್ಯಕ್ಟರ್ ಫೇಸ್ ಆಫ್ ದ ಫಿಲ್ಮ್, ನಾನು ಮನೆಯಲ್ಲೋದ್ರು ನಾನು ಅದನ್ನು ಮಾತಾಡಿ ಪ್ರೊಡಕ್ಷನ್ ಮಾಡಬೇಕು. ನನಗೆ ನಂಬಿಕೆ ಇದ್ದರೆ ನಾನು ಭಾಳ ಖುಷಿಯಾಗಿ ಮಾಡಬೇಕು. ಈ ಸಿನಿಮಾ ಬಗ್ಗೆ ನಂಬಿಕೆ ಇದ್ದು ಸೊ ಅದರಿಂದ ಎಲ್ಲ ಕಡೆ ಹೋಗ್ತದೆ. ಇದೇ ತುಂಬ ಪ್ಯಾಟರ್ನೇ ಚೇಂಜ್ ಹೌದು. ಸಿ ಯಾವಾಗಲೂ ವಿಶೇಷತೆ ಇರಬೇಕು, ನೀವು ಏನೋ ವಿಶಿಷ್ಟವಾಗಿ ಮಾಡ್ತಾ ಇರಬೇಕು, ಅವಾಗಲೇ ಜನಕ್ಕೆ ಖುಷಿ ಇರಬೇಕು. ಈ ಸಿನಿಮಾ 70s 80s ಕತೆ ಆದ್ರಿಂದ ನಮ್ಗೆ ನ್ಯಾಚುರಲಿ ತುಂಬ ಡಿಫ್ರೆನ್ಸ್ ತೋರಿಸೋದು ಚಾನ್ಸ್ ಸಿಗ್ತದೆ. ಡಿಫ್ರೆನ್ಸ್ ತೋರಿಸ್ಬೇಕು ಅಂತ ನಾನು ಯಾವಾಗಲೂ ಮಾಡಲ್ಲ, ಪಾತ್ರ ಕೇಳಿದ್ರೆ ಮಾಡ್ತೀನಿ, ಡಿಮ್ಯಾಂಡ್ ಮಾಡಬೇಕು. ಸೊ ಈ ಪಾತ್ರ ಸ್ವಲ್ಪ ಬೇರೆ ಇತ್ತು, ಆ್ಯಂಡ್ ಅದಕ್ಕೋಸ್ಕರ ಗಡ್ಡ ಬೆಳಗ್ಗೆ ಸ್ವಲ್ಪ ಯುನಿಕ್ ಆಗೋಣ, ಬಟ್ಟೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಸ್ವಲ್ಪ ಹಳೆ ಕಾಲದ 70s 80s ಸ್ಟೈಲಲ್ಲಿ ಬರೋದ್ರಿಂದ ಸ್ವಲ್ಪ ಚೇಂಜಸ್ ತುಂಬ. ಈಗ ಸಾನಿಯಾ ಸರ್ದಾರಿ ಅನ್ನೋ ಕಾಸ್ಟ್ಯೂಮ್ ಡಿಸೈನ್ ಆಗ್ತದೆ, ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರು ಪ್ರಶಾಂತ್ ಕೂತು ಪ್ರತಿ ಹತ್ತರಲ್ಲೂ ರಿಸರ್ಚ್ ಮಾಡಿ ಇದೇ ಕಲರ್ ಇರಬೇಕು ಅಂತ ಗೋವಾ ಹೇಳೋದು, ಇದೆಲ್ಲ ಕೂತು ಕೆಲಸ ಮಾಡಿ ನಮ್ಮನ್ನು ತೋರಿಸ್ಬೇಕು ಅಂತ ರೆಡಿ ಮಾಡಿ ತಂದುಕೊಡೋರು. ನಮ್ಮ ಕೆಲಸ ಹಾಕೊಂಡು ಆ್ಯಕ್ಟ್ ಮಾಡೋದಷ್ಟೇ. ಬಗ್ಗೆ ಒಮ್ಮೆ ನನ್ನ ಕೇಳಿದಾಗ ನಾನು ಮಾಡೋದು ಇಟ್ಕೊಂಡ್ಬಿಡೋದಿಲ್ಲ, ಈ ಥರ ಹೋಗೋಣ, ಅದರ ಮೂಲಕ ಸಣ್ಣ ಇನ್ಪುಟ್ ನಾನು ಕೊಟ್ಟಿರ್ಬೋದು, ಬಟ್ ಮೋಸ್ಟ್ ಆಫ್ ಇಟ್ ಅವ್ರ ಕೆಲಸ. KGF ಕರ್ನಾಟಕದ ಚಿನ್ನದ ಗಣಿ ಬ್ರಿಟಿಷರೆಲ್ಲ ಬಾಚ್ಕೊಂಡು ಇವತ್ತು ಇಡೀ ದೇಶ ಈ ಸಿನಿಮಾ ಸಿನಿಮಾ ಬಾಚ್ಕೊಂಡು ಹೋಗ್ತಾರೆ, ನಾವು ಸಿನಿಮಾ ಬಿಟ್ಟು ಬಾಚ್ಕೊಂಡು ಬರ್ತೀವಿ. ಇದು ಉಲ್ಟ KGF ಅಂತ ಯಾಕೆ ಹೆಸರು ಇಟ್ಟಿದ್ದೀವಿ ಅಂದರೆ ಅದು ನಮ್ಮದೊಂದು ಗೋಲ್ಡ್ ಮೈನ್ ಅಂತ. ಅಫ್ಕೋರ್ಸ್ ಈ ಚಿತ್ರದ ನಡೆಯೋದಕ್ಕೂ KGF ಯಾವ ಸಂಬಂಧ ಇಲ್ಲ, ಇಟ್ ಇಸ್ ಆಲ್ ಅಬೌಟ್ ಗೋಲ್ಡ್ ಮೈನಿಂಗ್, ಇಲ್ಲೀಗಲ್ ಗೋಲ್ಡ್ ಮೈನಿಂಗ್ ಜಗತ್ತಲ್ಲಿ ತುಂಬ ಕಡೆ ನಡೆದಿದೆ. ಅದು ನಡೆದ್ರೆ ಇಲ್ಲ ಈ ಊರಲ್ಲಾದರೆ ಹೇಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನರಿ ಕಥೆ, ಫಿಕ್ಷನಲ್ ಸ್ಟೋರಿ. ನಮ್ಮ ಊರ ಹೆಸರು ನಮ್ಮ ಹೆಸರು ಇದ್ದರೆ ನಮ್ಗೆ ಚೆಂದ ಅಂತ ನಾವು ಅದನ್ನು ಮಾಡ್ತೀವಿ. ಶಿವು ಆರ್ಟ್ ಡೈರೆಕ್ಟರ್ ಅದ್ಭುತವಾಗಿ ಕೆಲಸ ಮಾಡಿದ್ರು, ಸೆಟ್ ಎಷ್ಟು ಚೆನ್ನಾಗಿ ಹಾಕಿದ್ರು, ಬರೀ ಒಂದು ಚಿಕ್ಕ ಪುಸ್ತಕ ಅದ್ರ ಮೇಲೆ ಇರೋ ಒಂದು ಸ್ಕೆಚ್ಗಳನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಷ್ಟು ಮೈನ್ಯೂಟ್ ಡೀಟೇಲಿಂಗ್ ವರ್ಕ್ ಮಾಡಿದ್ರು ಅವರು. ಶಿವು ಆರ್ಟ್ ಡೈರೆಕ್ಟರ್ ಜಾಗದಲ್ಲಿ ಹೋಗಿ ಸೆಟ್ ಹಾಕೋದು ತಮಾಷೆ ಮಾತೇ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತಿಂಗಳಲ್ಲಿ, ಅಲ್ಲಿ ಕೆಲಸ ಮಾಡೋದಂತ ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗರುಗಳು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಮರಾವ್ ಕಾರ್ತಿ, ತುಂಬ ಜನರ ಇನ್ಪುಟ್ ಇದೆ, ತುಂಬ ಜನರ ಶ್ರಮ ಇದೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಬಾಬು, ಇಬ್ಬಿಬ್ರು ಮೂರು ಜನ ಮ್ಯಾನೇಜರ್ ಇರ್ತಿದ್ರು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿತ್ತು. ಸೊ ಇದೆಲ್ಲ ಹೆಂಗೇನೆ ಇಂಟರ್ ಕನೆಕ್ಟೆಡ್ ಇದು, ಅವಳಷ್ಟು ಚೆನ್ನಾಗಿ ಸೆಟ್ ಹಾಕೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅಷ್ಟು ಚೆನ್ನಾಗಿ ದುಡ್ಡು ಕೊಟ್ಟರು, ಇಷ್ಟೆಲ್ಲ ಮಾಡಬೇಕು ಅಂದರೆ ಒಬ್ಬ ಡೈರೆಕ್ಟ್ರ್ ಕಾನ್ಸೆಪ್ಟ್ ಅಲ್ಲಿ ಇದೇ ಥರ ಸೆಟ್ ಬೇಕು ಅಂತ. ಆ್ಯಂಡ್ ಗೋವನ್ ನೋಡ್ಕೂತು ಒಂದು ಬ್ಲಾಕ್ ಬ್ಲಾಕು ಕೆಲಸ ಮಾಡ್ಕೊಂಡಿದ್ದಾರೆ. ಅಗೇನ್ ಟೀಮ್ ವರ್ಕ್ ಸರ್, ಮ್ಯೂಸಿಕ್ ರವಿ ಬಸ್ರು, ಅದ್ಭುತವಾದ ವರ್ಕರ್ ಅವರು, ಹಗಲು ರಾತ್ರಿಯಿಂದ ಕೆಲಸ ಮಾಡಿದ್ದಾರೆ. ತಮಾಷೆ ಎಲ್ಲ ಐದೈದು ಸಿನಿಮಾ ಐದೈದು ಹಾಡುಗಳು ಐದೈದು ಭಾಷೆ ಲಿರಿಕ್ಸ್ಗಳೆಲ್ಲ ಫೈನಲ್ ಮಾಡಿ ಇದು ಮಾಡ್ಕೊಳ್ಳೋದು, ಹಾಡಿಸ್ಬೇಕು, ಐದು ಸಿನಿಮಾ ಕೆಲಸ ಮಾಡೋದು, ಏನಾದ್ರೆ ಟೈಮು ತುಂಬ ಕಮ್ಮಿ ಕೊಟ್ಬಿಟ್ಟು ನಾವು ಏನಾದ್ರೆ ಮ್ಯಾಕ್ಸಿಮಮ್ ಟೈಮು ಅದು ಎಡಿಟ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ಪ್ರಶಾಂತ ಇರೋದು, ಅದಾದಮೇಲೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಎಲ್ಲ. ಬಟ್ ಟಿಲ್ ಲಾಸ್ಟ್ ಮಿನಿಟ್ವರೆಗೂ ಅವ್ರು ಬಿಟ್ಟಿಲ್ಲ. ಇವತ್ತು ಈಗ ಅಪ್ಲೋಡ್ ಆಗೋ ಇನ್ನೊಂದು ಸ್ವಲ್ಪ ಹೊತ್ತಿಗೂ ಈಗ ಐ ಥಿಂಕ್ ಶಶಾಂತ್ ಮತ್ತೆ ಹೋಗಿ ಏನೋ ಒಂದ್ಸಲ ಮಾಡ್ತಾ ಇರಬೇಕು. ಸೊ ಆ ಥರ ಮಾಡೋಕ್ಕೆ ಎಂಟೇ ಒಂಬತ್ತೈದು ವರ್ಷದಲ್ಲಿ ಚೇಂಜ್ ಮಾಡಿದ್ದಾರೆ ತುಂಬ, ಅದು ನಡೀತಾ ಇರುತ್ತೆ ಎಲ್ಲ ಸಿನಿಮಾದು. ಸೊ ತುಂಬ ವರ್ಷ ಚೇಂಜ್ ಮಾಡಿ ಮಾಡಿ ಅಂದರೆ ಇಟ್ಸ್ ನಾಟ್ ಲೈಕ್ ತೆನೆ ಚೇಂಜ್ ಆಗ್ತದೆ ಅಂತಲ್ಲ, ಬೆಟರ್ ಮಾಡೋದು ಅಂತಾರೆ.
ಸಣ್ಣ ಪುಟ್ಟ ಸೀನ್ಸ್ ಕಮ್ಮಿ ಮಾಡೋದು, ಒಂದು ಸೀನ್ ಆ್ಯಡ್ ಮಾಡೋದು, ಈ ಥರದ ವರ್ಷ ಇಪ್ಪತ್ತೊಂದನೇ ವರ್ಷ ಓದ್ತೇನೆ. ಸಣ್ಣ ಪುಟ್ಟ ಇಂಪ್ರೋವೈಸೇಷನ್ ಆಗ್ತಾ ಇರುತ್ತೆ, ಅದು ಯಾವಾಗಲೂ ನೀವು ಸಣ್ಣ ಪುಟ್ಟ ಇಂಪ್ರೋವೈಸ್ ಮಾಡೋದು ಹೊಸ ವರ್ಷನ್ ಅಂತಲೇ ಹೆಸರಿಡಬೇಕಾಗುತ್ತೆ. ಇಲ್ಲಾಂದ್ರೆ ಚೇಂಜಸ್ ಆಗಿರೋದು ಹಳೆಯದು ಮಿಸ್ ಆಗ್ಬಿಡುತ್ತೆ. ಸೊ ಆ ಥರ ವರ್ಷದಿಂದ ವರ್ಷ ಮಾಡಿಸಿರೋದು ಇಷ್ಟು ಅಲ್ಟಿಮೇಟ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಯಾರಿಗೆ ಏನೇ ಕನ್ಸಿರ್ಬೋದು ಅದು ದುಡ್ಡಾಕೋರು ಬರ್ಬೇಕಾಗುತ್ತೆ. ಅಂಥ ಒಬ್ಬ ನಿರ್ಮಾಪಕರು ನಮ್ಗೆ ಸಿಕ್ಕಿರೋ ನಮ್ಗೆ ಪುಣ್ಯ ಅನ್ಕೋಬೇಕು. ವಿಜಯ್ ಕಿರಣ್ ಬೊಂಬಾಳೆ ಫಿಲ್ಮ್ಸ್ ಈಗಾಗಲೇ ಅವ್ರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಬಟ್ ಇದು ಇನ್ನೂ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ಸಕ್ಸಸ್ ಕೊಟ್ಟರು ಅವ್ರು ಅದನ್ನ ಇಟ್ಕೊಂಡು ಮನೇಲಿ ಕುತ್ಕೋತಿಲ್ಲ, ಇನ್ನೊಂದು ದೊಡ್ಡ ಲೆವೆಲ್ ಮಾಡಬೇಕು ಅಂತಾರೆ. ನಮ್ಮೆಲ್ಲರಿಗೂ ಸ್ಟ್ರೆಂತ್ ಅವರೇ, ನಮ್ಮ ಒಂಥರ ಶಕ್ತಿ ಇದ್ದಲ್ಲ, ಎಲ್ಲೇ ಯಾವಾಗಲೂ ಏನು ಹೊಡ್ಕೊಂಬರ್ತೀವಿ ಅಂದರೂ ಅವ್ರು ಇರ್ತಾರೆ. ಆ್ಯಂಡ್ ಅವರು ಅಷ್ಟೇ ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಮನೆ ಕೂಡ ಸೈಂಟಿಫಿಕ್ ಆಗಿ ಎಲ್ಲ ಕೆಲಸ ಮಾಡುವಂತ ವ್ಯಕ್ತಿ, ತುಂಬಾ ನಾಲೆಜಬಲ್ ಪರ್ಸನ್. ಅಂಡ್ ಆ ತರ ಒಬ್ಬ ವ್ಯಕ್ತಿ ಅಂದ್ರೆ ಬಹಳ ಪ್ರಾಮಾಣಿಕರು, ತುಂಬಾ ಒಂಥರ ಸಣ್ಣ ಪುಟ್ಟ ಯಾರೋ ಒಬ್ರು ಒಂದು 10 ರೂಪಾಯಿ ಇಲ್ಲ ಬಾರ್ಗೇನ್ ಮಾಡಿ ಯಾರೋ ಒಬ್ರು ಇಟ್ಟಿದ್ರು, ಏ ಪಾಪ ಕೊಟ್ಬಿಡಿ ಕರೆಕ್ಟ್, ಆ ಶ್ರಮಕ್ಕೆ ಬೆಲೆ ಕಟ್ಟಬೇಕು, ನಿಮ್ಗೆ ಬೆಲೆ ಕಟ್ಟಬೇಕು, ವ್ಯಾಲ್ಯೂನೇ ಇಲ್ಲ, ಮಾಡಿರೋ ಕೆಲ್ಸಕ್ಕೆ ವ್ಯಾಲ್ಯೂ ಇರುತ್ತೆ. ಯಾವಾಗಲೇ ಒಳ್ಳೇದಾದ್ರು ಎಲ್ಲರಿಗೂ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟು, ಎಕ್ಸ್ಟ್ರಾ ಕೆಲಸ ಮಾಡಿಸಿದ್ರು ಅವ್ರಿಗೆ ಒಂಚೂರು ಎಕ್ಸ್ಟ್ರಾ ಕೊಡ್ತಾರೆ, ಆ ಥರದ ವ್ಯಕ್ತಿ. ಸೊ ಇಂಥ ನಿರ್ಮಾಪಕರು ಸಿಗಲ್ಲ ನಮಗೆ, ಸಿಕ್ಕಿದ್ದಾರೆ, ಇಂಥ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಇಂಥ ಒಳ್ಳೆ ತಂಡ ಸಿಕ್ಕಿದೆ, ಎಲ್ಲ ಸೇರಿದಾಗ ಅದ್ಭುತವಾದ ಪ್ರಾಡಕ್ಟ್ ಆಗಲೇಬೇಕು. ಅದಾಗಿದೆ ನಟಿಸ್ ಕೆ ಜಿ ನೀಲ್ ಅವರು ಒಂದು ಬೇರೆ ಥರದೇ ನಿರ್ಮಾಪಕ್ಕೆ ಆಲ್ರೆಡಿ ಸಿನಿಮಾ ಕೊಟ್ಟು ಸಿ ಅದನ್ನು ನೀವು ಅವ್ರಲ್ಲೇ ಕೇಳಬೇಕು, ಅಫ್ಕೋರ್ಸ್ ಅವ್ರ ಮೈಂಡಲ್ಲಿ. ನಾನು ಪ್ರಶಾಂತರ ನೋಡಿರೋ ರೀತಿ ಅಂದರೆ ಒಂದೊಂದು ನಿಮಿಷಕ್ಕೂ ಪರ್ಫೆಕ್ಷನ್ಗೆ ಆತುರ ಇರುತ್ತ ಮನುಷ್ಯ, ಕೆಲಸ ಚೆನ್ನಾಗಿ ಗೊತ್ತಿದೆ, ಏನು ಶಾರ್ಟ್ ತೆಗಿಬೇಕು, ಏನು ಇದು ಮಾಡಬೇಕು, ತುಂಬ ಕ್ಲಾರಿಟಿ ಇರುತ್ತೆ. ಒಂದು ಸಣ್ಣ ಜಾಗ ಯಾವುದೋ ನೀವು ಕೊಟ್ಬಿಟ್ರು ಅದ್ರಲ್ಲೇನೋ ಒಂದು ಅದ್ಭುತವಾದ ಸೀನ್ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರಬೇಕು ನಿರ್ದೇಶಕ, ಸ್ವತಃ ರೈಟರ್ ಕೂಡ. ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಬರೀತಾರೆ, ಒಳ್ಳೊಳ್ಳೆ ಸೀನ್ಗಳು ಬರೀತಾರೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಎಲ್ಲಕ್ಕಿಂತ ಒಳ್ಳೆ ಮನುಷ್ಯ ಅಂದರೆ ಎಲ್ಲರನ್ನು ಗೌರವಿಸಿ ಎಲ್ಲರೂ ಇರೋರು ಸ್ಟ್ರೆಂತನ್ನು ತಗೊಂಡು ಔಟ್ಪುಟ್ ಕೊಡಬೇಕಾದ್ರೆ ಆ ಮನುಷ್ಯನೂ ಅಷ್ಟೇ ಒಂದು ನಾಲೆಜಬಲ್ ಆಗಿರಬೇಕು, ಅಷ್ಟೇ ಒಳ್ಳೆತನವೂ ಇರಬೇಕು. ಎರಡೂ ಅವರಲ್ಲಿದೆ, ಅದನ್ನು ಆ ರೀತಿ ಔಟ್ಪುಟ್ ನಿಮ್ಗೆ ಕಾಣೋದು. ನಿಮ್ಗೆ ನೋಡೋದ್ರೇ ಯಾವುದೋ ಬೇರೆ ಲೆವೆಲ್ ಸಿನಿಮಾ ಅನಿಸುತ್ತಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರಶಾಂತ್. ಅವನ ಮನುಷ್ಯ ಹೆಂಗೆ ಅಂದರೆ 24 ಗಂಟೆ ಸಿನಿಮಾ, ಇನ್ಫ್ಯಾಕ್ಟ್ ಅವ್ರ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಅವರು ಆರ್ ಆರ್ ಎಲ್ಲ ಮಾಡಬೇಕಾದಂತೂ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡು ರವಿ ಬಸ್ಲೂ ಮನೆ ತಿಳಿದ್ಬಿಟ್ರು, ಮನೆಗೆ ಹೋಗಿದ್ವಿ ನಾವು. ಸೊ ಆ ಥರ ತುಂಬ ಡೆಡಿಕೇಟ್ ಮಾಡಿದ್ದಾರೆ ಅವ್ರ ತಾಯಿ, ಅವ್ರ ವೈಫು. ನಾನು ಯಾವಾಗ ರೇಗಿಸ್ತಾ ಇರ್ತೀನಿ, ನನಗೆ ತುಂಬ ಥ್ಯಾಂಕ್ಸ್ ಅಮ್ಮ. ನಮ್ಮನೇದೇ ನಮ್ಮಮ್ಮ ನನ್ನ ಬಿಟ್ಬಿಟ್ಟಿದ್ದಾರೆ ಫ್ರೀಯಾಗಿ ಅಂತ ಅಂದ್ಕೊಂಡಿದ್ದಾರೆ, ಲೈಫ್ ನೀವು ಇನ್ನೂ ಚೆನ್ನಾಗಿ ಬಿಟ್ಬಿಟ್ಟಿದ್ರೆ ಅಂತ ಅವರ ಮನೆ ರೇಗಿಸ್ತಾ ಇರ್ತೀನಿ. ಈ ಕಡೆ ತುಂಬ ಮಾತಿನ ಆಕ್ಷನ್ ಜೊತೆಗೆ ಒಂದು ತಾಯಿ ಸೆಂಟಿಮೆಂಟ್ ಎಲ್ಲ ಬಂದು ಅದ್ಭುತವಾದ ಹಾಡು ಆ ಸಾಂಗು. ಸಿನಿಮಾಲು ಅಷ್ಟೇ ತುಂಬ ಇಂಪಾರ್ಟೆನ್ಸ್ ಇದೆ. ಮದರ್ ಸೆಂಟಿಮೆಂಟ್ ಈ ಸಿನಿಮಾದು ಬೇಸ್ಮೆಂಟ್ ಅಂತ ಹೇಳ್ಬೋದು, ಮೂಲ ಅದು. ಈ ಸಿನಿಮಾ ನೀವೇನೇ ನೋಡಬೇಕಾದ್ರೆ ಒಂದು ಮದರ್ ಸೆಂಟಿಮೆಂಟ್ ಇರುತ್ತೆ, ಒಂದು ಹೀರೋ ಕ್ಯಾರೆಕ್ಟರ್ ಒಂದು ಪರ್ಪಸ್ ಒಂದು ಇರುತ್ತೆ, ಪ್ಲಸ್ ಸ್ಕ್ರೀನ್ ಪ್ಲೇ, ವಿಶಿಷ್ಟವಾದ ಸ್ಕ್ರೀನ್ ಪ್ಲೇ, ಇದೆಲ್ಲ ಬ್ಲೆಂಡ್ ಆಗಿದೆ. ಆದರೆ ಮದರ್ ಕ್ಯಾರೆಕ್ಟರ್ ಆ್ಯಂಕರ್ ಅಂತ ಹೇಳ್ಬೋದು, ಅಂದರೆ ಹಿಡಿದು ನಿಲ್ಸೋದು. ಈ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಲೈನೇ ನನಗೆ ಭಾಳ ಇಷ್ಟ, ಗರ್ಭರಿನ ನಿಲ್ಲಿಸಿ, ನೀರು ತೇರಲಿಗೆ ತೇರಲಿ ಕುಡಿತಾರೆ.